ನಾನೀಗ ಧನುಷ್ಕೋಟಿಯ ಮುಂಭಾಗ ಇದ್ದೀನಿ. ಧನುಷ್ಕೋಟಿನ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಅದು ರಾಮ ತನ್ನ ಬಾಣದಿಂದ ನೀರನ್ನು ಚಿಮ್ಮಿಸಿದಂಥ ಸ್ಥಳ ಅದು. ಸೀತೆಗೋಸ್ಕರ, ಸೀತೆ ಬಾಯಾರಿಕೆ ಆಗತ್ತೆ ಅಂತ ರಾಮನ ಕೇಳಿದಾಗ ರಾಮ ತನ್ನ ಬಾಣದಿಂದ ನೀರನ್ನು ಚಿಮ್ಮಿಸ್ತಾನೆ ಆ ಸ್ಥಳದಲ್ಲಿ. ಆ ಸ್ಥಳ ಅದು ಅಲ್ಲಿದೆ, ಅದ ಹೆಸರು ಧನುಷ್ಕೋಟಿ. ಅದು ಮೇಲ್ಕೋಟೆ ಕ್ಷೇತ್ರದಲ್ಲೇ ಇದೆ. ಬನ್ನಿ, ಅಲ್ಲಿ ಹೋಗೋಣ. ಅನ್ಸ ಧನುಷ್ಕೋಟಿಗೋಗೋ ಮೇನ್ ಗೇಟಿಂದ ನಮಗೆ ಒಂದು ಚಿಕ್ಕ ಅರಣ್ಯ ಪ್ರದೇಶನೇ ಸಿಗುತ್ತೆ. ಇಲ್ಲಿ ಅರಣ್ಯ ಇಲಾಖೆ ಅನೇಕ ಸಸಿಗಳನ್ನ ನೆಟ್ಟಿದ್ದಾರೆ. ಆ ಸಸಿಗಳ ಹೆಸರನ್ನು ಸಹ ಅಲ್ಲಲ್ಲಿ ಆ ಗಿಡಗಳ ಪಕ್ಕದಲ್ಲೇ ಬರೆದಿದ್ದಾರೆ. ಇಲ್ಲಿ ಶ್ರೀಗಂಧ, ತೇಗ, ಬೀಟೆ ಸಸಿಗಳು, ಹಾಗೆ ಅನೇಕ ಔಷಧಿ ಸಸಿಗಳು ಇಲ್ಲಿ ಹೇರಳವಾಗಿದೆ. ನಾವಿಲ್ಲಿ ಕಾಣ್ಬೋದು ಬಂದಾಗ. ಮತ್ತು ಮನಸ್ಸಿಗೆ ಹೊಸ ಅನುಭವ ನೀಡುವಂಥ ಸ್ಥಳ ಇದು. ಇಲ್ಲಿಗೆ ಬಂದರೆ ವಾಪಸ್ ಹೋಗೋ ಮನಸ್ಸೇ ಬರಲ್ಲ. ನೀವು ಒಂದು ಬಾರಿ ಬನ್ನಿ. ಮತ್ತು ಇಲ್ಲಿ ಅನೇಕ ಪ್ರಾಣಿಗಳಿವೆ ಮತ್ತು ಪಕ್ಷಿಗಳಿವೆ, ಇಲ್ಲಿ ಬಂದಾಗ ನಾವು ಕಾಣ್ಬೋದು. ಧನುಷ್ಕೋಟಿಗೆ ಬರೋರಿಗೆ ಈ ಪರಿಸರ ತುಂಬ ಇಷ್ಟ ಆಗುತ್ತೆ. ಧನುಷ್ಕೋಟಿ, ಧನುಷ್ಕೋಟಿ ಮೆಟ್ಟಲು ನೋಡಿ ಹೇಗಿದೆ. ಎಲ್ಲವೂ ಕಲ್ಲು ಬಂಡೆಯಲ್ಲೇ ಮೆಟ್ಟಲಾಗಿದೆ. ಮೆಟ್ಟಲು ನೋಡ್ಬೋದು ನೀವು ಉದ್ದಕ್ಕೂ ಹೇಗಿದೆ ಅಂತ. ಎಲ್ಲ ಕಲ್ಲು ಬಂಡೆನೇ, ಇದೇ ಮೆಟ್ಟಲಾಗಿ ಪರಿವರ್ತನೆ ಆಗಿದೆ. ಇಲ್ಲ ಯಾರಾದರೂ ತಂದು ಹೀಗೆ ಜೋಡಿಸಿದ್ರೇನೋ ಗೊತ್ತಿಲ್ಲ. ಮಾತ್ರ ಚೆನ್ನಾಗಿದೆ ಹತ್ತೋಕ್ಕೂ. ಸಪೋರ್ಟಿಂಗಿಗೆ ನಿಮಗೆ ಈ ಕಂಬಿ ಸಿಗುತ್ತೆ, ಇದನ್ನು ಹಿಡ್ಕೊಂಡು ಆರಾಮಾಗಿ ಹತ್ಬೋದು. ಮೇಲ್ಕೋಟೆಗೆ ಬಂದಾಗ ಧನುಷ್ಕೋಟಿಗೆ ಬರೋದನ್ನು ಮರಿಬೇಡಿ ಯಾರು. ಬನ್ನಿ, ಇದು ಒಳ್ಳೆಯ ವ್ಯೂ ಪಾಯಿಂಟೇನೆ, ತುಂಬ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸ್ಥಳವೂ ಹೌದು. ಎರಡು ಕಂಬಗಳು ಬೇರೆ ಇದೆ ಇಲ್ಲಿ, ಇದ್ರ ಮಧ್ಯೆ ಹೋಗೋಣ. ಈಗ ದಾರಿ ಸ್ವಲ್ಪ ಸಿಗುತ್ತೆ, ಕಲ್ಲಿನ ದಾರಿನೇ, ಚೆನ್ನಾಗಿದೆ, ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಂಥ ಸ್ಥಳಕ್ಕೆ ಬರಬೇಕು, ಖುಷಿಯಾಗುತ್ತೆ ಇಲ್ಲೆಲ್ಲ ಬಂದರೆ. ನೋಡಿ, ಧನುಷ್ಕೋಟಿಯಿಂದ ಬೆಟ್ಟನೂ ಕಾಣುತ್ತೆ, ನರಸಿಂಹಸ್ವಾಮಿ ಬೆಟ್ಟನೂ ಕಾಣುತ್ತೆ ಇಲ್ಲಿಗೆ. ಎಂಥ ವೇವ್ ಇದೆ ಇಲ್ಲಿ, ಕಲ್ಲು ಬಂಡೆಗಳು. ಮನೆ ಹೋಗೋಣ, ದಾರಿ ಈಗ ಸಿಕ್ತು, ಮಣ್ಣಿನ ದಾರಿ. ನೋಡಿ, ಮಳೆ ಏನಾದರೂ ಬಂದರೆ ಇದರೊಳಗಡೆ ಆರಾಮಾಗಿ ಕುತ್ಕೋಬೋದು. ಈಗ ಸೋನೆ ಆಗ್ತಾ ಇದೆ. ಮನೆ ಈಗ ಹೋಗೋಣ, ಧನುಷ್ಕೋಟಿ ನೋಡೋಣ. ಸ್ಥಳ ಎಲ್ಲ ಚೆನ್ನಾಗಿದೆ. ನೋಡಿ ಬೆಟ್ಟ ಹೇಗೆ ಹೋಗಿದೆ ಮೇಲಕ್ಕೆ, ತುಂಬ ಚೆನ್ನಾಗಿದೆ ಇದು. ಆರಾಮಾಗಿ ಕಾಲು ಹಿಡ್ಕೊಂಡು ಮಲ್ಕೊಳಂಗಿದೆ. ಅದ್ರ ಮೇಲೊಂದು ಬೆಟ್ಟ ಅಂದರೆ ಕಲ್ಲು ಬಂಡೆಗಳು, ಅದು ಹಾಗೇ ಹೋಗಿದೆ. ಒಳ್ಳೆ ಸ್ಲೋಪ್ ಇದೆ. ಈಗ ನಾವು ನೋಡಿದ್ವಲ್ಲ ಈ ಬಂಡೆ, ಈ ಕಲ್ಲು ಬಂಡೆ, ಈ ಕಲ್ಲು ಬಂಡೆ ಡೌನ್, ಈ ಇಳಿಜಾರಲ್ಲಿ ಒಂದು ಸಣ್ಣ ಕಾಲು ದಾರಿ ಇದೆ ನೋಡ್ಬೋದು. ಈ ಕಾಲು ದಾರಿಯಲ್ಲಿ ನಾವು ಧನುಷ್ಕೋಟಿಗೆ ಹೋಗಬೇಕು. ನೋಡಿದ್ರ ಈ ಸಣ್ಣ ಬಂಡೆ ಇಳಿಜಾರಿದು, ಇಷ್ಟೇ ಲಾಸ್ಟು. ಇಲ್ಲಿಂದ ಕೆಳಗಡೆ
ಪೂರ್ತಿ ಡೌನ್ ಇದೆ ನೋಡಿ. ಈ ದಾರಿಯಲ್ಲಿ ಇಲ್ಲಿ ಒಂದು ಕಂಬಿ ಇದೆ, ಈ ಕಂಬಿನ ಹಿಡ್ಕೊಂಡು ಸಪೋರ್ಟ್ಗೆ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಕೆಳಗಡೆ ಕಾಣ್ತಾ ಇರಿದ್ಯಲ್ಲ ಅದು ಧನುಷ್ಕೋಟಿ. ಬನ್ನಿ ಕೆಳಗಡೆನೆ ಹೋಗೋಣ. ಇಲ್ಲೂ ಸಣ್ಣ ಸಣ್ಣ ಮೆಟ್ಟಲಿದೆ ಕೆಳಗಡೆ ಇಳಿಯೋದಕ್ಕೆ. ಕೆಳಗಡೆ ಇಳಿಬೇಕು ಅಂದರೆ ಇಲ್ಲಿ ಸಣ್ಣ ಸಣ್ಣ ಮೆಟ್ಲು ಹಾಕಿದ್ದಾರೆ. ಈ ಮೆಟ್ಲು ಮುಖಾಂತರ ಕೆಳಗೆ ಇಳಿಬೇಕು. ಅಂದರೆ ಮೆಟ್ಲು ಹಾಕಿದ್ದಾರೆ ಅಂದರೆ ಎಲ್ಲ ಕಲ್ಲು ಬಂಡೆಗಳೇ, ಸಣ್ಣ ಸಣ್ಣ ಕಲ್ಲುಗಳನ್ನ ಜೋಡಿಸಿ ಜೋಡಿಸಿ ಮಾಡಿದ್ದಾರೆ ಇಲ್ಲಿ. ಇಲ್ಲ ಕೆಲವು ಹಾಗೆ ಪ್ರಕೃತಿದತ್ತವಾಗಿ ಮೆಟ್ಲಾಗಿದೆ. ನೋಡಿದ್ದು ಒಂದು ದೊಡ್ಡ ಬಂಡೆನೇ ಇದೆ. ಇದೇ ಒಂದು ಮೆಟ್ಲು, ಇದೇ ಒಂದು ಮೆಟ್ಲಾಗಿದೆ ನೋಡಿ. ಅಲ್ಲಿ ಒಂದು ಮೆಟ್ಲು, ಎಲ್ಲ ಕಲ್ಲು ಬಂಡೆಗಳೇ. ಇಲ್ಲಿ ಇಳಿದು ಕೆಳಗಡೆ ಬಂದರೆ ನಮಗೆ ಒಂದು ದೇವರ ಗುಡಿ ಸಿಗುತ್ತೆ, ರಾಮದೇವರ ಗುಡಿ. ಧನುಷ್ಕೋಟಿಗೆ ಬಂದರೆ ಇಲ್ಲಿ ಒಂದು ರಾಮದೇವರ ಗುಡಿ ಇದೆ. ಆ ರಾಮದೇವರ ಗುಡಿಯ ದರ್ಶನ ಮಾಡಿ ನಾವು ಆ ಧನುಷ್ಕೋಟಿ ನೋಡೋಣ. ರಾಮಚಂದ್ರ ಸೀತೆಗೋಸ್ಕರ ಸೀತೆ ಬಾಯಾರಿಕೆ ಅಂತ ಹೇಳಿದರು ಅಂಥೇಳಿ ರಾಮ ತನ್ನ ಬಾಣದಿಂದ ಈ ನೀರನ್ನು ಸೃಷ್ಟಿ ಮಾಡಿದ ಈ ಸ್ಥಳದಲ್ಲಿ. ಬನ್ನಿ ಆ ಸ್ಥಳ ನೋಡೋಣ. ಈಗ ರಾಮನ ದರ್ಶನ ಮಾಡೋಣ ಮೊದಲಾಗಿ, ಆಮೇಲೆ ಅದನ್ನು ನೋಡೋಣ. ಇದು ಲಕ್ಷ್ಮಣ, ಇದು ಲಕ್ಷ್ಮಣ ಮತ್ತು ರಾಮ ಸೀತಾಮಾತೆ. ಪಕ್ಕದಲ್ಲಿ ಆಂಜನೇಯ, ಇದು ಕಲ್ಲು ಬಂಡೆನೇ. ಕಲ್ಲು ಬಂಡೆಗೆ ತಾಗುವಾಗೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಒಳಗಡೆ. ತುಂಬ ಹಳೆಯದು ಗುಡಿ, ತುಂಬ ಹಳೆಯದಿದು. ಆ ಗುಡಿ ಪಕ್ಕದಲ್ಲಿ ಹೆಬ್ಬಂಡೆಯಾಗಿ ಎಷ್ಟು ದೊಡ್ಡ ಕಲ್ಲು ಬಂಡೆ ಇದೆ. ಆ ಕಲ್ಲು ಬಂಡೆಯ ತಳಭಾಗದಲ್ಲಿ ಈ ನೀರು ಶೇಖರಣೆ ಆಗಿದೆ. ಇದು ಇದೇ ಧನುಷ್ಕೋಟಿ. ರಾಮ ಬಾಣ ಬಿಟ್ಟು ಉದ್ಭವಿಸಿದಂಥ ನೀರಿದು. ಇದು ಪವಿತ್ರವಾದದ್ದು. ಇಲ್ಲಿಗೆ ಬಂದಮೇಲೆ ನಾವು ಹಾಗೆ ಇರಬಾರ್ದಲ್ವಾ? ನಾವು ಆ ನೀರನ್ನು ತಗೊಂಡು ಪ್ರೋಕ್ಷಣೆ ಮಾಡ್ಕೋಬೇಕು, ಒಳ್ಳೆಯದು. ಅದ್ರ ಪಕ್ಕದಲ್ಲೇ ಒಂದು ಕೋಟೆ ಥರ ಇದೆ, ಕಾಂಪೌಂಡ್ ಉದ್ದಕ್ಕೂ ಇದೆ ನೋಡಿ. ಇದು ರಾಮಪಾದ. ರಾಮ ಇಲ್ಲಿಗೆ ಬಂದಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ರಾಮಪಾದ ಇದೆ. ಇದು ರೀಸೆಂಟಾಗಿ ಮಾಡಿರೋದು ಅನಿಸುತ್ತೆ, ಅಮೃತ ಶಿಲೆಯಲ್ಲಿ ಮಾಡಿದ್ದಾರೆ ಪಾದನ. ಇದು ತುಂಬ ಹಳೆಯ ದೊಡ್ಡ ಪಾದ, ರಾಮಪಾದ. ಧನುಷ್ಕೋಟಿ ಮುಂಭಾಗನೇ ಇದೆ. ರಾಯಗೋಪುರದ ಮುಂಭಾಗ ಇದ್ದೀನಿ. ರಾಯಗೋಪುರ ಇನ್ನೇನು ಹತ್ರದಲ್ಲೇ ಇದೆ ರಾಯಗೋಪುರ. ಇದು ರಾಯಗೋಪುರ. ಇಲ್ಲಿ ಹಲವಾರು ಫೋಟೋ ಶೂಟಿಂಗ್ಸ್ಗಳೆಲ್ಲ ನಡೀತಾನೆ ಇರುತ್ತವೆ. ಇಲ್ಲಿ ನಾವು ನೋಡ್ತಾ ಇರೋದು ಯಾವುದೋ ಒಂದು ಜೋಡಿ ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಹಲವಾರು ಚಲನಚಿತ್ರೀಕರಣ ಎಲ್ಲ ಇಲ್ಲಿ ನಡೆಯುತ್ತೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಅಲ್ಲಿ ಫೀಸ್ ಕಟ್ಟಿ ಇಲ್ಲಿ ಚಿತ್ರೀಕರಣ ಮಾಡ್ತಾರೆ. ಈ ಗೋಪುರವನ್ನು ರಾಯಗೋಪುರ ಅಂತ ಕರೀತಾರೆ. ಇದನ್ನು ಗೋಪಾಲರಾಯ ಎನ್ನುವ ಪಾಳೆಗಾರ ಕಟ್ಟಿಸ್ತಾನೆ. ಈತ ಈ ಪಾಳಿಗಾರಿಕೆಯನ್ನು ಈ ಸ್ಥಳದಲ್ಲಿ ಮಾಡ್ತಾ ಇರ್ತಾನೆ, ಮೇಲುಕೋಟೆಯಲ್ಲಿ.
ಇವರ ತಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿಯಾಗಿರ್ತಾರೆ. ಅವನ ಮಗ ಈತ. ಈತ ಇಲ್ಲಿ ಈ ಒಂದು ದೇವಸ್ಥಾನವನ್ನು ಇಲ್ಲ ಒಂದು ಗೋಪುರವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಇದನ್ನು ಕಟ್ಟಿಸ್ತಾನೆ. ಇದು ಅರ್ಧಂಬರ್ಧ ಆಗಿದೆ. ಆ ಗೋಪುರ ಹೀಗೆ ಬರುತ್ತೆ ಅನ್ನೋ ಒಂದು ಪ್ರತಿಕೃತಿ ಇದು, ಅಂದರೆ ಡೆಮೋಪಿ. ಹೀಗೆ ಕೆತ್ತಿದ್ದಾರೆ ನೋಡಿ ಸಿಂಹ. ಇದು ಸಿಂಹದ ಮೇಲೆ ನಾಟ್ಯ ಮಾಡ್ತಿರೋ ಹಾಗೆ ಕೆತ್ತಿದ್ದಾರೆ. ಅದರ ಮೇಲೆ ಬಳ್ಳಿ. ಇಲ್ಲಿ ದೊಡ್ಡ ಆನೆ ಇದೆ. ಆನೆ ಮೇಲೆ ಸಣ್ಣ ಸಣ್ಣ ಕೆತ್ತನೆಗಳಿವೆ. ತುಂಬ ಅಲಂಕಾರವಾಗಿದೆ ಆನೆ. ಅಲ್ಲಿ ಗರುಡ, ಅಲ್ಲಿ ವಿಷ್ಣು ಆನೆಗೆ ಆಶೀರ್ವಾದ ಮಾಡ್ತಾ ಇರೋದು. ಅದರ ಮೇಲೆ ರಾಮ, ಲಕ್ಷ್ಮಣ, ಸೀತಾ. ಅದರ ಮೇಲೆ ಒಂದು ಕೆತ್ತನೆ. ಇದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಪುಂಗಿ ಉತ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೆತ್ತಿದ್ದಾರೆ. ನರಸಿಂಹನ ಕೆತ್ತನೆ, ವಿಷ್ಣು. ಇದು ನೋಡಿ ಕೆತ್ತನೆ ಚೆನ್ನಾಗಿದೆ ಎಲ್ಲ ಕಡೆ. ಈ ಗೋಪುರವನ್ನು ನೋಡಿದ್ರೆ ಅತ್ಯದ್ಭುತವಾಗಿ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಕಾರಣಾಂತರಗಳಿಂದ ಇದು ಪೂರ್ಣವಾಗದೆ ಅರ್ಧನೂ ಇಲ್ಲ, ಕಾಲು ಭಾಗಕ್ಕೆ ನಿಂತಿದೆ. ಇದು ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಹಲವಾರು ಚಲನಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಂಡಿದೆ. ಕನ್ನಡದ ವಿಷ್ಣುವರ್ಧನ ಅಭಿನಯದ ಸಿಂಹಾದ್ರಿಯ ಸಿಂಹ, ತಮಿಳಿನ ಪಡೆಯಪ್ಪ, ಹೀಗೆ ಹಲವಾರು ಚಿತ್ರಗಳು, ಹಿಂದಿ ಚಿತ್ರಗಳು, ತಮಿಳ್, ತೆಲುಗು, ಹಲವಾರು ಚಿತ್ರಗಳು ಇಲ್ಲಿ ಬಂದು ಚಿತ್ರೀಕರಣಗೊಂಡಿದೆ. ಈಗ ಕೆಲವು ಫೋಟೋಶೂಟ್ಗಳು ಸಹ ಇಲ್ಲಿ ನಡೀತಿವೆ. ಮತ್ತು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳವೂ ಕೂಡ ಹೌದು. ಇಲ್ಲಿ ಬಂದು ವೀಕ್ಷಣೆ ನೀವು ಮಾಡ್ಬೋದು. ನೋಡಿ ಈ ಗೋಪುರ ಹತ್ಬೋದು. ಇಲ್ಲೂ ಸ್ಥಳ ಮಾಡಿದ್ದಾರೆ. ಮೇಲೆತ್ತಕ್ಕೂ ಇಲ್ಲೂ ಮೆಟ್ಲಿದೆ. ದೊಡ್ಡ ದೊಡ್ಡ ಮೆಟ್ಲುಗಳು. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ತಂದಿಟ್ಟಿದ್ದಾರೆ. ಇದೆಲ್ಲ ಕಂಬಗಳಿಗೋಸ್ಕರ ಅನಿಸುತ್ತೆ. ಅಂಥ ದೊಡ್ಡ ದೊಡ್ಡ ಕಲ್ಲುಗಳು, ಭೀಮ್ಗಳಿಗೋಸ್ಕರ ಎಲ್ಲ ತಂದಿಟ್ಟಿದ್ದಾರೆ ಇಲ್ಲಿ. ಅಂದರೆ ಕೆಲಸ ನಡೀತಾ ಇತ್ತು, ನಿಂತೋಯ್ತು ಇದ್ದಕ್ಕಿದ್ದಾಗೆ. ಯಾವುದೋ ಯುದ್ಧದ ಕಾಲದ ಸಂದರ್ಭ ಇರಬಹುದು, ಇಲ್ಲ ಇಲ್ಲಿ ಆಳುತ್ತಿದ್ದಂಥ ಈ ಪಾಳೆಗಾರ ಸೋತೋಗಿರ್ಬೋದು, ತನ್ನ ಆಡಳಿತ ಕೊನೆಗೊಳಿಸ್ಕೊಂಡಿರ್ಬೋದು. ಆ ಸಮಯದಲ್ಲಿ ಇದು ಅರ್ಧಂಬರ್ಧ ನಿಂತಿದೆ. ನೋಡಿ ಕಲ್ಲುಗಳೆಲ್ಲ ಹೇಗೆ ಹಾಕಿದ್ದಾರೆ. ಸುಮಾರು 3 ಅಡಿ 3 ಅಡಿ ಇರುವಂಥ ಕಲ್ಲಿದು. ಒಂದಾಗೊಮ್ಮೆ ವೀಕ್ಷಣೆ ಮಾಡಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಇದನ್ನು ರಾಯಗೋಪುರ, ಗೋಪಾಲ ರಾಯ ನಿರ್ಮಾಣ ಮಾಡಿದ್ದಂತೂ ಇದನ್ನು ರಾಯಗೋಪುರ ಅಂತ ಕರೀತಾರೆ. ಇದನ್ನು ಮಿಸ್ ಮಾಡ್ಕೋಬೇಡಿ. ಬಂದಾಗ ಇದನ್ನು ನೋಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.